ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಒಳಗೊಳಗೆ ಆಟ ಕಟ್ಟಿದ ಕುಮಾರಸ್ವಾಮಿ ಸಿದ್ದು ರಾಜೀನಾಮೆ ಒಕ್ಕಲಿಗವೋಟ್ ಶುರುವಾಯ್ತ ಆಪರೇಷನ್ ಡಿ ಕೆ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಭೂಕಂಪನೆ ಆಗಿ ಹೋಗಿದೆ ಜೆಡಿಎಸ್ ಆಡ್ತಿರೋ ಆಟ ನೋಡಿ ಸಣ್ಣದಲ್ಲ ಇದು ಮುಂದಿನ ರಾಜ್ಯ ರಾಜಕೀಯದ ದಿಕ್ಕನ್ನೇ ಅಲುಗಾಡಿಸಬಹುದಾದ ಒಂದು ಸುನಾಮಿ ಇದು ಈ ಸುನಾಮಿ ಹಳೆ ಮೈಸೂರು ಭಾಗದಲ್ಲಿ ಏಳಿಸ್ತಾ ಇರೋದು ಅದನ್ನ ಕುಮಾರಸ್ವಾಮಿ ರಾಜೀನಾಮೆ ಬೇಡ ಎಸ್ ಬಿ ಜೆ ಪಿಯವರು ಪ್ರತಿಪಕ್ಷಗಳೆಲ್ಲ ಕುತ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮೂಢ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಕುಮಾರಸ್ವಾಮಿ ಮಾತ್ರ ಪರಮಶತ್ರು ಅಂತ ಗೊತ್ತು ನಿಮಗೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ರಾಜೀನಾಮೆ ನಾನು ಕೇಳ್ತಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಜಿ ಟಿ ದೇವೇಗೌಡ್ರಂತೂ ಯಾಕೆ ಕೊಡಬೇಕು ರಾಜೀನಾಮೆ ಕೊಡಬಾರ್ದು ಅಂಥೇಳಿ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯರನ್ನು ಯಾಕೆ ಹಾಗಾದ್ರೆ ಡಿ ಕೆ ಅಂದರೆ ಭಯಾನ ಜೆ ಡಿ ಎಸ್ಗೆ ಸ್ನೇಹಿತರೆ ಸದ್ಯಕ್ಕೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಒಳಗೆ ಸಿಎಂ ಸ್ಥಾನಕ್ಕೆ ಅತಿ ದೊಡ್ಡ ಹಕ್ಕುದಾರ ಸಿದ್ದು ಕೆಳಗಿಳಿದ್ರೆ ಬೇರೆ ಯಾರಿಗೂ ಅವಕಾಶ ಕೊಡೋಕೆ ಡಿ ಕೆ ಬಿಡೋದಿಲ್ಲ ಅವರು ಬಿಗ್ಗೆಸ್ಟ್ ಟಫೆಸ್ಟ್ ಕಾಂಪಿಟೇಟರ್ ಸಿಎಂ ಹುದ್ದೆಗೆ ಸೊ ಸಣ್ಣ ಥ್ರೆಟ್ ಹೋಗಿ ದೊಡ್ಡ ಆಪತ್ತೆ ಬಂದ್ಬಿಡುತ್ತೇನೋ ಅನ್ನೋ ಭಯ ಜೆ ಡಿ ಎಸ್ಗೆ ಕಾಡ್ತಾ ಇದೆಯಾ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜೆ ಡಿ ಎಸ್ನ ಈ ನಡೆಯ ಹಿಂದೆ ಹಾಗಿದ್ರೆ ಡಿ ಕೆ ಭಯ ಯಾಕೆ ಸ್ನೇಹಿತರೆ ಜೆಡಿಎಸ್ ಹುಟ್ಟಿ ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಒಂದು ಸಲವು ಪೂರ್ಣ ಬಹುಮತದಿಂದ ಅವರು ಅಧಿಕಾರ ಹಿಡಿದಿಲ್ಲ ಅದಕ್ಕೆ ಮೇನ್ ಕಾರಣ ಯಾವುದು ಗೊತ್ತಾ ಕಾಂಗ್ರೆಸ್ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಕೂಡ ಒಕ್ಕಲಿಗ ಮತಗಳಿಗೆ ಕಾಂಪೀಟ್ ಮಾಡ್ತಾನೆ ಬಂದಿರೋದು ಹಳೆ ಮೈಸೂರಲ್ಲಿ ಒಂದು ರೀಜನಲ್ ಪಾರ್ಟಿ ತರ ಇರೋ ಜೆ ಡಿ ಎಸ್ ಪಕ್ಷವನ್ನ ಕಾಂಗ್ರೆಸ್ ಸಮಯ ಬಂದಾಗಲೆಲ್ಲ ಹೊಡೆದಿದೆ ಈ ನಷ್ಟದಲ್ಲಿ ಸಿದ್ದು ಕೂಡ ದೊಡ್ಡ ಪಾತ್ರಧಾರಿ ಇತ್ತೀಚಿನ ದಿನಗಳಲ್ಲಿ ಆದರೆ ಒಕ್ಕಲಿಗ ನಾಯಕತ್ವದಿಂದಾಗಿ ಒಕ್ಕಲಿಗ ಮತಗಳಿಂದಾಗಿ ಜೆ ಡಿ ಎಸ್ ಒಂದು ಪ್ರಾದೇಶಿಕ ಜಾತಿ ಪಕ್ಷವಾಗಿ ಒಕ್ಕಲಿಗ ಮತ ಬ್ಯಾಂಕ್ ಸ್ಟ್ರಾಂಗ್ ಇರೋ ಕಡೆಗಳಲ್ಲಿ ಅಸ್ತಿತ್ವ ಉಳಿಸ್ಕೊಳ್ತಾ ಇತ್ತು ತೀರಾ ಕ್ರ್ಯಾಶ್ ಆದಾಗ್ಲೂ ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಹಳೆ ಮೈಸೂರಿನ ಅರವತ್ನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಐವತ್ತರಷ್ಟು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ರಿಸಲ್ಟನ್ನು ಡಿಸೈಡ್ ಮಾಡ್ತಾರೆ ಸೊ ಅದೇ ಕಾರಣಕ್ಕೆ ಜೆ ಡಿ ಎಸ್ ತೀರ ಕ್ರ್ಯಾಶ್ ಆದಾಗಲೂ ಕೂಡ ಈ ಭಾಗದಲ್ಲಿ ಒಂದಷ್ಟು ಸೀಟನ್ನು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇತ್ತು ಈಗ ಆ ಮತಗಳಿಗೆ ತಾನು ಕಾಂಪಿಟೇಟರ್ ಅಂತ ಡಿ ಕೆ ಇದ್ದಾರೆ ಜೆ ಡಿ ಎಸ್ ಹುಟ್ಟು ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಇಂಥ ದೊಡ್ಡ ಚಾಲೆಂಜನ್ನು ಫೇಸ್ ಮಾಡಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಇದ್ದಾಗ ಐವತ್ತೆಂಟು ಸೀಟ್ ಗೆದ್ದಿದ್ರು ಜೆ ಡಿ ಎಸ್ನವರು ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತೆಂಟಕ್ಕೆ ಇಳಿದ್ರೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಆಗ ಜೆ ಡಿ ಎಸ್ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ನಲವತ್ತು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಮೂವತ್ತೇಳು ಸ್ಥಾನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಈ ಸಲ ಡಿ ಕೆ ಸಿದ್ದು ಒಟ್ಟಿಗೆ ಸೇರಿ ಕೊಟ್ಟಿರೋ ಏಟು ಜೆ ಡಿ ಎಸ್ಗೆ ದೊಡ್ಡ ಲಾಸ್ ಉಂಟು ಮಾಡಿದೆ ಬರೀ ಹದಿಮೂರು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಓಟ್ ಶೇರ್ಗೆ ಬಿದ್ದು ಹೋಗಿದ್ದಾರೆ ಹತ್ತೊಂಬತ್ತು ಸೀಟ್ಗೆ ಕ್ರಾಶ್ ಆಗಿದ್ದಾರೆ ಜೆ ಡಿ ಎಸ್ನ ಉಕ್ಕಿನ ಕೋಟೆ ಭದ್ರ ಕೋಟೆ ಅಂತ ಕರೆಸ್ಕೊಳ್ತಾ ಇದ್ದ ಮಂಡ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏಳಕ್ಕೆ ಏಳು ಗೆದ್ದಿದ್ರು ಜೆ ಡಿ ಎಸ್ನವರು ಆದರೆ ಡಿ ಕೆ ನಾನೇ ಸಿಎಂ ಅಂತ ಓಡಾಡೋಕ್ಕೆ ಶುರು ಮೇಲೆ ಜೆ ಡಿ ಎಸ್ ಒಂದಕ್ಕೆ ಕುಸಿತು ಹೋಯಿತು ಕಾಂಗ್ರೆಸ್ ಐದು ಗೆಲ್ತು ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಬೆಂಬಲಿತ ಆಗಿ ಅವರು ಕೂಡ ಗೆದ್ದು ಕಾಂಗ್ರೆಸ್ ಜೊತೆಗೆ ಉಳ್ಕೊಂಡ್ರು ಏನೋ ವಿರೋಧಿಗಳಿಂದ ದಿ ರಿಪಬ್ಲಿಕ್ ಆಫ್ ಹಾಸನ ಅಂತ ಟೀಕೆ ಮಾಡಿಸ್ಕೊಳ್ತಾ ಇದ್ದ ರೇವಣ್ಣ ರಿಪಬ್ಲಿಕ್ ಆಫ್ ರೇವಣ್ಣ ಈಗ ಜೆ ಡಿ ಎಸ್ ಅನ್ನ ಕೈ ಬಿಟ್ಟು ಹೋಗಿದೆ ಅಲ್ಲಿ ಮತ್ತೋರ್ವ ಒಕ್ಕಲಿಗ ಯುವ ಮುಖ ಶ್ರೇಯಸ್ ಪಟೇಲ್ ರನ್ನ ಲೋಕಸಭಾ ಚುನಾವಣೆಯಲ್ಲಿ ಹಠ ಕಟ್ಟಿ ಗೆಲ್ಲಿಸ್ಕೊಂಡು ಬರುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಇನ್ನು ರೇವಣ್ಣಗಳ ಕತೆ ದೇವೇಗೌಡರು ಇನ್ನೊಂದು ಕುಡಿಯುವರು ಅವ್ರ ಕತೆ ಕೇಳೋದೇ ಬೇಡ ಇಡೀ ಫ್ಯಾಮಿಲಿ ಒಂದಲ್ಲ ಒಂದು ಕೇಸಲ್ ಸಿಕ್ಕಾಕೊಂಡು ಜೈಲು ಬೇಲು ಅಂತ ಕೋರ್ಟ್ ಮನೆ ಅಲಿತಾ ಇದೆ ಏನೋ ಚಿಕ್ಕಮಗಳೂರು ಶಿವಮೊಗ್ಗ ಕೂಡ ಎಸ್ಗೆ ಖುಷಿ ಕೊಟ್ಟಿಲ್ಲ ಮೈಸೂರಲ್ಲಿ ಜೆಡಿಎಸ್ ನಾಯಕರಿಗಾಗಿ ಹುಡುಕಾಡ್ತಿದೆ ಅಲ್ಲಿ ಡಿ ಕೆ ಬೆಂಬಲಿಗರ ಏಟು ಜೋರಿದೆ ಹಾಸನದಲ್ಲಿ ಇಪ್ಪತ್ತೊಂದು ಒಕ್ಕಲಿಗ ಶಾಸಕರಿದ್ದಾರೆ ಬಹುತೇಕರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜೊತೆಗೆ ಕುಮಾರಸ್ವಾಮಿ ಮಾದರಿಯಲ್ಲೇ ಅಲ್ಪಸಂಖ್ಯಾತ ವೋಟುಗಳನ್ನು ಕೂಡ ಸಿದ್ದು ಡಿ ಕೆ ಜೋಡಿ ಸೆಳೆದಿದೆ ಡಿ ಕೆ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ದಾರೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ರಂತ ಬೆಂಬಲಿಗರನ್ನ ಅವರು ಸ್ಥಾಪಿಸಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕತೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಸೊ ಇದೆಲ್ಲ ಆಗಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದ ಅರವತ್ನಾಲ್ಕು ಸೀಟಲ್ಲಿ ನಲ್ವತ್ಮೂರಲ್ಲಿ ಗೆದ್ದುಬಿಡ್ತು ಜೆ ಡಿ ಎಸ್ ಹದಿನಾಲ್ಕಕ್ಕೆ ಬಿದ್ದು ಹೋಯಿತು ಸೊ ದೊಡ್ಡ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ ಕಳಿಸಲ ಜೆ ಡಿ ಎಸ್ಗೆ ಸೊ ಮತ್ತೆ ಸಿ ಎಮ್ ಆಗೋ ಕನಸನ್ನು ಕಾಣ್ತಿರೋ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದರೂ ಕೂಡ ಇಲ್ಲೇ ದೊಡ್ಡ ಪ್ರಮಾಣದಲ್ಲಿ ಓಡಾಡೋಕ್ಕೆ ದೊಡ್ಡ ಕಾರಣ ಡಿ ಕೆ ಶಿವಕುಮಾರ ಏನು ಬೆಂಗಳೂರಲ್ಲೂ ಕೂಡ ಡಿ ಕೆ ಸ್ಟ್ರಾಂಗೇ ಇದ್ದಾರೆ ಬೆಂಗಳೂರು ರೀಜನ್ ಅಲ್ಲಿ ಕಾಂಗ್ರೆಸ್ ನಲವತ್ತು ಪರ್ಸೆಂಟ್ ಓಟ್ ತಗೊಂಡು ಹದಿಮೂರು ಸೀಟ್ ಅನ್ನ ಗೆದ್ದಿದೆ ಡಿ ಕೆ ಸುರೇಶ್ ಸೋಚಿದ್ರು ಕೂಡ ಡಿ ಕೆ ಅನ್ನ ದೊಡ್ಡ ಹಿನ್ನಡೆ ಅಂತ ಅಂದುಕೊಂಡಿಲ್ಲ ಆ ನೆಲೆಯನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅಂತ ಅವರು ಕೂಡ ಬಡದಾಡ್ತಿದ್ದಾರೆ ಸೊ ಡಿ ಕೆ ಸುರೇಶ್ ವಿರುದ್ಧ ದೇವೇಗೌಡರು ಅಳಿಯನ್ನು ನಿಲ್ಸಿ ಅಲ್ಲಿ ಫೈಟ್ ಮಾಡಿ ಈಗ ಪಾರ್ಲಿಮೆಂಟ್ ಕಳಿಸಿರೋದು ಕೂಡ ಈ ಭಾಗದ ಒಕ್ಕಲಿಗ ವೋಟ್ಗಳ ಮೇಲಿನ ಪ್ರಾಬಲ್ಯಕ್ಕೋಸ್ಕರನೇ ಹೊಡೆದಾಡ್ತಿರೋದು ಹೀಗಾಗಿ ಸಿದ್ದರಾಮಯ್ಯ ಹೋಗಿ ಡಿ ಕೆ ಏನಾದರೂ ಬಂದುಬಿಟ್ರೆ ಅದು ಇನ್ನೂ ದೊಡ್ಡ ಅಪಾಯಕಾರಿ ನಮಗೆ ನಮ್ಮ ಪಾರ್ಟಿಗೆ ಅನ್ನೋದು ಜೆಡಿಎಸ್ ಚೆನ್ನಾಗಿದೆ ನಾ ಗೊತ್ತು ಅದಕ್ಕೋಸ್ಕರನೇ ಈಗ ಸಿದ್ದು ಇಳಿಯೋದೇನು ಬೇಕಂತಿಲ್ಲ ಅಂತ ಕುಮಾರಸ್ವಾಮಿ ನಾನು ಕೇಳಲಿಲ್ಲ ರಾಜೀನಾಮೆ ಅಂತ ಪ್ರತಿಪಕ್ಷ ಬಿ ಜೆ ಪಿ ಒಟ್ಟಿಗೆ ಇದಾರ ತಾನೇ ಅವರು ಬಿ ಜೆ ಪಿ ಅವರಲ್ಲಿ ಅಷ್ಟೆಲ್ಲ ಗುದ್ದಾಡ್ತಿರ್ಬೇಕಾದ್ರೆ ಮೋದಿ ಹರಿಯಾಣದಲ್ಲಿ ರ್ಯಾಲಿ ಮಾಡಬೇಕಾದ್ರೂ ಸಿದ್ದರಾಮಯ್ಯ ಈ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಕ್ಯಾಬಿನೆಟಲ್ಲಿರೋ ಕುಮಾರಸ್ವಾಮಿ ನಾನು ರಾಜೀನಾಮೆ ಕೇಳ್ತಿಲ್ಲಪ್ಪ ಅಂತ ಹೇಳ್ತಾರಾದರೆ ಏನರ್ಥ ಜಿ ಟಿ ದೇವೇಗೌಡರು ವೇದಿಕೆ ಮೇಲೆ ಹೋಗುಳಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯರನ್ನು ಏನರ್ಥ ಇದು ಸ್ಪಷ್ಟವಾಗಿ ಈ ಈ ರಾಜಕೀಯ ಲೆಕ್ಕಾಚಾರ ಇಲ್ಲಿ ಎಮರ್ಜ್ ಆಗ್ತಾ ಇದೆ ಜೆ ಡಿ ಎಸ್ನ ನ ಈ ನಡೆಯ ಹಿಂದೆ ಜೊತೆಗೆ ಇನ್ನೂ ಒಂದು ಲೆಕ್ಕಾಚಾರ ಏನು ಅಂದರೆ ಒಂದೇ ಏಟಿಗೆ ಎರಡು ಹಕ್ಕಿಯನ್ನು ಹೊಡೆಯೋದು ಒಂದು ಡಿ ಕೆ ಬಂದಿಲ್ಲ ಅಂದ್ರೆ ನಮಗೆ ದೊಡ್ಡ ಚಾಲೆಂಜರ್ ಯಾರಿದ್ದಾರೆ ಆತ ಬಂದಿಲ್ಲ ಆತನನ್ನ ಸ್ವಲ್ಪ ಹಿಂದ ಕಿಟ್ಟಂತನೇ ಆಗುತ್ತೆ ಇನ್ನೊಂದು ಸಿದ್ದರಾಮಯ್ಯ ಆಗಾಗ್ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಯಾವಾಗ ಹತ್ತು ವರ್ಷ ಹದಿನೈದು ವರ್ಷ ಹಳೆ ಸಿದ್ದರಾಮಯ್ಯ ಅಂತಾರಲ್ಲ ಅವ್ರು ಗ್ರೋ ಆಗಿದ್ದಾರೆ ಈಗ ಅವರು ಅಹಿಂದ ಲೀಡರ್ ಆಗಿ ಗ್ರೋ ಆಗಿದ್ದಾರೆ ಅದನ್ನು ಯಾರೂ ಕೂಡ ಅಲ್ಲಗಳಾಗಲ್ಲ ಆಲ್ರೆಡಿ ಸಿದ್ದರಾಮಯ್ಯ ಪದೇ ಪದೇ ಏನು ಹೇಳ್ತಾ ಬರ್ತಿದ್ದಾರೆ ನನ್ನನ್ನು ತುಳಿಯೋಕೆ ಟ್ರೈ ಮಾಡಿರೋದು ದೇವೇಗೌಡರು ಫ್ಯಾಮಿಲಿಯವರು ನಾನು ಯಾವತ್ತೋ ಸಿ ಎಮ್ ಆಗಬೇಕಾಗಿತ್ತು ನನ್ನನ್ನು ಮಾಡಲಿಲ್ಲ ದೇವೇಗೌಡರು ಅವರಿಗೆ ಫ್ಯಾಮಿಲಿ ವ್ಯಾಮೋಹ ನನ್ನನ್ನು ಬೆಳೆಯೋಕ್ಕೆ ಬಿಟ್ಟಿಲ್ಲ ಡಿ ಸಿ ಎಮ್ ತನಕ ಮಾತ್ರ ಯಾವತ್ತೋ ಸಿ ಎಮ್ ಆಗ್ತಿದೆ ನನ್ನನ್ನು ಕ್ರಶ್ ಮಾಡಿದೆ ದೇವೇಗೌಡರು ಅಂತ ಹೇಳ್ತಾ ಇದ್ದಾರೆ ಸೊ ಅಂಥ ಸನ್ನಿವೇಶದಲ್ಲಿ ಈಗ ಅವಾಗಿನಗಿಂತ ಒಂದು ಮಟ್ಟಿಗೆ ಗೃಹ ಆಗಿರೋ ಎರಡೆರಡು ಬಾರಿ ಸಿ ಎಮ್ ಆಗಿರೋ ಅಹಿಂದ ಲೀಡರ್ ಅಂತ ಗುರುತಿಸ್ಕೊಂಡಿರೋ ಸಿದ್ದರಾಮಯ್ಯರನ್ನ ಇಳಿಸೋದ್ರಲ್ಲಿ ನಮ್ಮ ಪಾಲು ಇದೆ ಅನ್ನೋ ಮೆಸೇಜ್ ಪಾಸ್ ಆಗಿಬಿಟ್ರೆ ಅದು ಅದಿನ್ನೂ ಡ್ಯಾಮೇಜಿಂಗ್ ಅಲ್ವಾ ಇದಕ್ಕೆ ಬರೋದು ಕೂಡ ಡ್ಯಾಮೇಜಿಂಗು ಸಿದ್ದರಾಮಯ್ಯ ಹೋಗೋದು ಕೂಡ ಡ್ಯಾಮೇಜಿಂಗ್ ಆಗಿಬಿಡುತ್ತೆ ಇವರಿಗೆ ಅದರ ಬದಲಿಗೆ ಸಿದ್ದರಾಮಯ್ಯರನ್ನು ಹೆಂಗೂ ಸ್ಕ್ಯಾಮ್ ಟೈಟ್ ಆಗ್ತಾ ಇದೆ ಆರೋಪಗಳು ಸಿದ್ದರಾಮಯ್ಯ ಇಳಿಯೋ ಸನ್ನಿವೇಶ ಬಂದರೂ ಬರಬಹುದು ಆದರೆ ಆದರೆ ನಮ್ಮ ಪಾತ್ರ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರೆ ಒಂದಷ್ಟು ಮಟ್ಟಿಗೆ ಬಿಟ್ಟು ಹೋಗಿರುವಂತಹ ಈ ಅಹಿಂದ ಮತಗಳು ಎಸ್ ದಿಂದ ಬಿಟ್ಟು ಹೋಗಿದಾವೆ ಅದಕ್ಕೆ ಅವರಿಗೊಂದು ಮೆಸೇಜ್ ಅನ್ನ ಪಾಸ್ ಮಾಡಬಹುದು ನಮ್ಮ ಪಾತ್ರ ಅಷ್ಟೊಂದಿಲ್ಲ ಅಂತ ಹೇಳಿ ಅದು ಒಂದು ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯನೇ ಉಳಿದು ಡಿ ಕೆ ಬರೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಒಳಜಗಳ ಜಾಸ್ತಿಯಾಗಿ ಕಾಂಗ್ರೆಸ್ ಒಳಗಡೆ ಆಗಿ ಪಾರ್ಟಿಯ ಒಡೆದು ಹೋಗೋ ಸನ್ನಿವೇಶ ಬಂದು ಇಬ್ಬರು ಸಿಎಂ ಆಗೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಡಿ ಕೆನ ಕೂಡ ಹಿಂದ ಕಿಟ್ಟಂಗಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇಲ್ಲಿ ಈ ಕ್ಯಾಲ್ಕುಲೇಷನ್ ಮಾಡ್ತಿದೆ ಅನ್ನೋ ವಿಶ್ಲೇಷಣೆಗಳನ್ನ ಮಾಡ್ಲಾಗ್ತಾ ಇದೆ ಒಂದೇ ಏಟಿಗೆ ಎರಡು ಹಕ್ಕಿಯನ್ನ ಹೊಡೆಯುವಂತ ಪ್ರಯತ್ನ ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಏಳು ಪರ್ಸೆಂಟ್ ಕುರುಬ ಮತಗಳಿದೆ ಅದಕ್ಕೋಸ್ಕರ ಜೆ ಡಿ ಎಸ್ ಮುಂಚಿನಿಂದಲೂ ಕೂಡ ಒಂದು ಕಣ್ಣಿಟ್ಟಿದೆ ಈ ಹಿಂದೆ ಹಳ್ಳಿ ಹಕ್ಕಿ ಅಂತ ವಿಶ್ವನಾಥ್ ಅವ್ರನ್ನ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ನೋಡಿ ಒಕ್ಕಲಿಗ ಸ್ಥಾನ ಕೊಟ್ಟಿದ್ದೀವಿ ಅಂತ ಹೇಳೋ ಪ್ರಯತ್ನವನ್ನು ಮಾಡಿತ್ತು ಅದು ಬಿ ಜೆ ಪಿಯ ಈಶ್ವರಪ್ಪ ರಾಕೆಟ್ ಹೇಗೆ ಫೇಲ್ ಆಯಿತು ಲಾಂಚ್ ಆಗಲಿಲ್ವೋ ಅದೇ ರೀತಿ ಈ ರಾಕೆಟ್ ಕೂಡ ವಿಶ್ವನಾಥ್ ರಾಕೆಟ್ ಕೂಡ ಲಾಂಚ್ ಆಗಲಿಲ್ಲ ಸಿದ್ದರಾಮಯ್ಯರ ತನಕ ಬೇರೆ ಯಾರಿಗೂ ಜಾಗ ಸಿಗಲ್ಲ ಅನ್ನೋದು ಈಗ ಒಂದು ಮಟ್ಟಿಗೆ ಗೊತ್ತಾಗಿ ಹೋಗಿದೆ ಬೇರೆ ಪಾರ್ಟಿಯವ್ರಿಗೂ ಕೂಡ ಅಂಥ ಸಂದರ್ಭದಲ್ಲಿ ಸಿದ್ದು ಇಳಿದು ಡಿ ಕೆ ಬಂದರೆ ನಮಗೆ ಅಪಾಯ ಇರೋದ್ರಿಂದ ಎಷ್ಟಾಗುತ್ತಷ್ಟು ಅವ್ರು ಬರೆದಿದ್ರೇ ಒಳ್ಳೇದನ್ನೋ ಲೆಕ್ಕಾಚಾರ ಜೊತೆಗೆ ಒಂದು ವೇಳೆ ಸಿದ್ದು ಇಳಿದ್ರೂ ಕೂಡ ನಮ್ಮ ಪಾಲೇನೇ ಇಲ್ಲ ಅದರಲ್ಲಿ ನಾವು ನೋಡಿ ಒಂದು ರೀತಿಲಿ ಸಪೋರ್ಟೆ ಮಾಡಿದ್ವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯರ ನಂತರ ಕಾಂಗ್ರೆಸ್ಸಲ್ಲಂತ ದೊಡ್ಡ ಕುರುಬ ನಾಯಕರು ಯಾರೂ ಇಲ್ಲ ಸೊ ಈ ಹಿಂದೆ ಈ ಹಿಂದೆ ಸಿದ್ದರಾಮಯ್ಯ ಜೆ ಡಿ ಎಸ್ನಲ್ಲಿದ್ದಾಗ ಕುರುಬರು ಜೆ ಡಿ ಎಸ್ಗೆ ಓಟ್ ಹಾಕ್ತಾ ಇದ್ರು ಸೊ ಅಲ್ಲಿಗೂ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ ಅಲ್ಪಸಂಖ್ಯಾತ ಮತಗಳು ಕೂಡ ಜೆ ಡಿ ಎಸ್ನ ಅನ್ನು ಬಿಟ್ಟು ಹೋಗಿದ್ದಾವೆ ಅಲ್ಲಿಗೂ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದ್ದಾಗಿದೆ ಜೊತೆಗೆ ಇಲ್ಲಿ ಬಿ ಜೆ ಪಿಗೂ ಮೆಸೇಜ್ ಇದೆ ಬಿ ಜೆ ಪಿ ಒಟ್ಟಿಗೆ ಮತ್ತೊಮ್ಮೆ ಬಂದು ಅಲಯನ್ಸ್ ಮಾಡ್ಕೊಂಡ್ರಿ ಏನಂತೆ ಬಿ ಜೆ ಪಿಗಿಂತಲೂ ದೊಡ್ಡ ಹಿಂದುವಾದಿ ನಾಯಕನಂತೆ ಕುಮಾರಸ್ವಾಮಿಯವರು ಆಗಾಗ ಹೇಳಿಕೆ ಕೊಟ್ಟರೆ ಏನಂತೆ ನಾವು ನಮ್ಮದೇ ಪಾಲಿಟಿಕ್ಸ್ ಮಾಡೋದು ನೀವು ಹೇಳ್ದಂಗೆ ಎಲ್ಲವನ್ನ ಕೇಳ್ತೀವಿ ಅನ್ನೋದೇನ ಅನ್ಕೋಬೇಡಿ ಮೋದಿ ಕ್ಯಾಬಿನೆಟ್ನಲ್ಲಿ ಇಂಪಾರ್ಟೆಂಟ್ ಮಿನಿಸ್ಟರ್ ಆದ್ರೀನಂತೆ ನಮಗಷ್ಟೊಂದು ನೀವು ಅಪ್ಯಾಯಮಾನವಾಗಿ ಪ್ರೀತಿ ತೋರಿಸಿದ್ರೆ ಏನಂತೆ ನಮಗೆ ನಮ್ಮ ಸರ್ವೈವಲ್ ಮುಖ್ಯ ಸ್ವಾಮಿ ನಾವು ನಮ್ಮದೇ ಪಾಲಿಟಿಕ್ಸ್ ಮಾಡ್ತೀವಿ ಬಿ ಜೆ ಪಿ ಒಟ್ಟಿಗಿದ್ರೂ ಮಾಡ್ತೀವಿ ಯಾರೊಟ್ಟಿಗಿದ್ರು ನಾವು ನಮ್ಮ ಪಾಲಿಟಿಕ್ಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ರವಾನೆ ಮಾಡ್ತಾ ಇದೆ ಜೆ ಡಿ ಎಸ್ ಸಂದೇಶವನ್ನು ಯಾಕಂತ ಹೇಳಿದ್ರೆ ರಾಜ್ಯ ಬಿ ಜೆ ಪಿ ಭಾಳ ಆಲ್ರೆಡಿ ಒಂದು ರೀತಿ ವೀಕ್ನೆಸ್ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ದೌರ್ಬಲ್ಯ ಇದೆ ಯಾವ ದೌರ್ಬಲ್ಯನೋ ಗೊತ್ತಿಲ್ಲ ಒಟ್ನಲ್ಲಿ ದೌರ್ಬಲ್ಯ ಇದೆ ಅವರಿಗೆ ಏನಂತ ದೊಡ್ಡ ಪ್ರಮಾಣದಲ್ಲಿ ಪ್ರತಿಪಕ್ಷವಾಗಿ ಅವರೇನು ಇಲ್ಲಿ ವರ್ಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇಲ್ಲ ಅಗ್ರೆಸಿವ್ ಆಗಿ ಬಟ್ ಇದೇನೋ ಮೂಡಾ ಸ್ಕ್ಯಾಮ್ನಲ್ಲಿ ಒಂದು ಚೂರೇನೋ ಚು ಚೂರು ಹೇಳ್ತಾರೆ ಕೂರ್ತಾರೆ ಹೇಳ್ತಾರೆ ಕೂರ್ತಾರೆ ಈ ರೀತಿ ಇದನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ನನಗೋದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಕೇಳ್ತಿಲ್ಲ ಅಂತ ಹೇಳಿಬಿಟ್ರೆ ಮಿತ್ರ ಪಕ್ಷ ಬಿ ಜೆ ಪಿ ಕತೆ ಏನಾಗುತ್ತೆ ಇಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಮಟ್ಟದ ಚುನಾವಣಾ ರ್ಯಾಲಿಗಳಲ್ಲೆಲ್ಲ ಮೂಡ ಸ್ಕ್ಯಾಮ್ ಉಲ್ಲೇಖ ಮಾಡ್ತಿದ್ದಾರೆ ಅವರ ಕ್ಯಾಬಿನೆಟ್ನಲ್ಲಿರೋ ಕೇಂದ್ರ ಮಂತ್ರಿ ಭಾರೀ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ನಾನು ರಾಜೀನಾಮೆ ಕೇಳ್ತಿಲ್ಲ ನಾನಿಲ್ಲಿ ಕೇಳಿದೆ ಅಂತ ಹೇಳಿದ್ರೆ ಅವ್ರ ಪಾರ್ಟಿಯ ದೇವೇಗೌಡರು ಜಿ ಟಿ ದೇವೇಗೌಡರು ಕೊಡಬೇಕಂತಿಲ್ಲ ರಾಜೀನಾಮೆ ಅಂತ ಹೇಳಿದ್ರೆ ಬಿ ಜೆ ಪಿಗೆ ಎಲ್ಲೆಲ್ಲೆಲ್ಲ ಚೂಡ್ದಂಗೆ ಆಗುತ್ತೆ ಹೇಳಿ ಲೆಕ್ಕಾಚಾರ ಮಾಡಿ ನೀವು ಸೊ ಪಿಗೂ ಒಂದು ಮೆಸೇಜ್ ಇದು ಒಂಥರ ಅಲ್ಲ ನಿಮ್ಮ ಜೊತೆಗಿದ್ದೀವಿ ನಿಮಗೆ ನಾವು ಅಲಯನ್ಸ್ ಪಾರ್ಟ್ನರು ಒಂದಷ್ಟು ಓಟು ಪರ್ಸೆಂಟೇಜ್ ನಾವು ತರ್ತೀವಿ ಒಂದು ಸೀಟ್ ಶೇರಿಂಗಲ್ಲಿ ನಿಮಗೂ ಲಾಭ ಆಗುತ್ತೆ ನಮಗೂ ಲಾಭ ಆಗುತ್ತೆ ಅಷ್ಟೇ ಇದು ನೀವು ನಮಗೆ ತುಂಬ ಪ್ರೀತಿ ತೋರಿಸಿದ್ರೆ ನಾವು ಅಷ್ಟೇ ತೋರಿಸ್ತೀವಿ ನೀವೇನೋ ನಮಗೆ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಥರ ಏನೋ ಒಂಥರ ನೀವು ಉಪಕಾರ ಮಾಡ್ತಿದ್ದೀರ ನಮಗೆ ಅಂತ ನೀವು ಅಂದ್ಕೊಂಡ್ರೆ ನಾವು ನಮ್ಮದೇ ಪಾಲಿಟಿಕ್ಸ್ ಮಾಡ್ತೀವಿ ಅನ್ನೋ ಸಂದೇಶವನ್ನು ಅವರು ಬಿ ಜೆ ಪಿಗೂ ರವಾನೆ ಮಾಡ್ತಿರೋದು ಸ್ಪಷ್ಟ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ